ಹಡೆದವಳಿಗೂ ಪಡೆದವಳಿಗೂ ರಜೆಯ ಭಾಗ್ಯ. ಮಳೆಗಾಲಕ್ಕಿರಲಿ ಬಣ್ಣಗಳ ಬಟ್ಟೆ. ಹಲೋ ಹಲೋ ಅಕ್ಕ, ಏನ್ ಮಾಡತಿ? ಇವ ಮನಿ ಕೆಲಸ ಮಾಡತ್ ಬಾ. ಇವತ್ ದವಾಖಾನೆ ಹೋಗುಮ? ಎಲ್ಲಿ ಡೆಲಿವರಿ ಆದಲ್ಲ. ಸಂಜೆ ಮುಂದೆ ಹೋಗಂತ ಕೆಲಸ ಮುಗಿಸ್ಕೊತೀನಿ. ಸರಿ, ಅದೇ ನಾನೀಗ ಅಂಗಡಿಗೆ ಹೋಗ್ಬರ್ಬೇಕಂತ ಮಾಡಿದ್ದೆ. ಒಂದ್ 5,000 ರೂಪಾಯಿ ತಗೊಳಿಲ್ಲ ಹುಡ್ಗಿಗ್ ಬಟ್ಟಿ. ಈಗ ಯಾಕೆ ತಗೋತಿಯ? ಈಗಿನ ದವಾಖಾನೆ ಆಗದಾಳ, ಸುಮ್ನೆ ಯಾಕೆ ಖರ್ಚು ಮಾಡ್ತಿ? ಒಂದ್ 50 100 ಕೊಡು. ನಾಳೆ ನಾಮಕರಣ ಬರ್ತಡೇ ಅಂತ ಬರ್ತೈತಿ, ಅವಾಗ ನೀನ್ 500 1,000 ತಂದಿದ್ದು ಜನ ಮೆಚ್ಕೋತಾರ, ಫೋಟೋ ವಿಡಿಯೋದಾಗ ಬರ್ತೈತಿ. ಈಗ ಮನಿಯೊಳಗ ದವಾಖಾನೆ ಕೊಟ್ಟಿದ್ ಯಾರಿಗ ಗೊತ್ತಾಗತ್ತ? ಅವ್ರೇನ್ರ ಹೇಳ್ಕೊತ ಹೋಗ್ತಾರ ಯಾರಿಗಾರ? ಹೋದ್ಬಿಡು, ಸುಮ್ ಕೈಯಾ ಕೊಟ್ಬಿಡು. ಇಲ್ಲ ಒಂದ್ ಬಿಸ್ಕಿಟ್ ಪುಡ್ಕ ತಗೊಂಬಾ. ಆಯ್ತು ಬಿಡು ಹಂಗಂದ್ರ. ಬಾ ಇಲ್ಲೇ ನಮ್ಮ ಮನೆ ಹತ್ರ ಒಂದ್ ಸಣ್ಣ ಅಂಗಡಿ ಐತಿ, ಸಿಗ್ತೈತಿ, ತಗೊಂಡ್ ಹೋಗೋಣಂತ. ಏನ್ ತೊಂದ್ರೆ ಇಲ್ಲ ಅಯ್ಯ. ಅಕ್ಕ ಇರಕ್ಕ, ಏನು ನಮ್ಮ ಮನೇಲಿ ಏನೋ ದೊಡ್ಡ ತೊಂದರೆ ಆಯ್ತು, ಒಂದ್ ನಿಮಿಷ ಮಾಡ್ತೀನಿ. ಏನಾಯ್ತ್ರಿ? ಸುಮ್ಮನೆ ಹೋಗೋದಿಲ್ಲ. ಯಾರು ಈ ದೇಶದಲ್ಲಿ ಯಾರು ಜವಾಬ್ದಾರಿ ಇಲ್ಲ ಗೊತ್ತಾ ನಿಮಗೆ? ಯಾಕೆ ಈ ದೇಶ ಯಾವಾಗ ಉದ್ಧಾರ ಆಗುತ್ತೋ ಏನೋಪ್ಪ, ಈ ದೇಶ ಉದ್ಧಾರನೇ ಆಗಲ್ಲ. ಯಾಕೇನಾಯ್ತು? ಈ ದೇಶದ ಬಗ್ಗೆ ನಾನೊಬ್ಬನೇ ಎಷ್ಟು ಅಂತ ಚಿಂತೆ ಮಾಡಲಿ, ಈ ದೇಶದಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ ನೋಡಿ ನೋಡಿ ನಂಗೆ ಸಾಕಾಗ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ಶುರು ಆಯ್ತಪ್ಪ ಇವತ್ತು, ಊರದೆಲ್ಲ ಚಿಂತೆ ಮಾಡಿ ಮುಲ್ಲ ಸರ. ಅಲ್ಲ ಏನಾಯ್ತು ಈಗ? ನಿನ್ನೆ ರಾತ್ರಿ ನಾನು ವಾಕಿಂಗ್ ಹೋಗ್ಬೇಕಾದ್ರೆ ನೋಡಿದೀನಿ, ಆ ರೋಡ್ ಪಕ್ಕ ಖಾಲಿ ಸೈಟ್ ಇದೆಯಲ್ಲ, ಕಸ ಒಂದು ರಾಶಿ ಸುರಿದಿದ್ರು. ಈಗ ವಾಕ್ ಮಾಡ್ಕೊಂಡ್ ಬರೋದು ನೋಡಿದೀನಿ, ಆ ರಾಶಿ ಇನ್ನೂ ದೊಡ್ಡದಾಗಿದೆ. ಯಾರಿಗಾದ್ರೂ ಈ ದೇಶದಲ್ಲಿ ಒಬ್ಬರಿಗಾದ್ರೂ ಜವಾಬ್ದಾರಿ ಇದೆಯಾ? ಕಸನ ಹೆಂಗ್ ನಿರ್ವಹಣೆ ಮಾಡ್ಬೇಕು ಗೊತ್ತಿದ್ಯಾ? ತಗೊಂಡು ಖಾಲಿ ಸೈಟ್ ಚಿಕ್ಕಡೆ ಹಾಕ್ತಾರೆ, ಹಾಳಾಗೋಗ್ಲಿ. ಜನಕ್ಕೆ ಬುದ್ಧಿ ಇಲ್ಲ, ಸರ್ಕಾರಕ್ಕೂ ಬುದ್ಧಿ ಇಲ್ಲ, ಅದಷ್ಟು ಕ್ಲಿಯರ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗಲ್ಲ. ಈ ದೇಶದ ಬಗ್ಗೆ ನಾನು ಒಬ್ಬ ಎಷ್ಟು ಚಿಂತೆ ಮಾಡಲಿ, ಈ ದೇಶ ಚಿಂತೆ ಮಾಡಿ 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 ಅಂದ್ರೆ ಕಾಯಿಲೆ ಬಂದ್ಬಿಡುತ್ತೆ ನನಗೆ. ಅಲ್ರಿ, ಕಸ ರೋಡ್ನಾಗ ಹಾಕಿರಲಿಲ್ಲ, ಅದಕ್ಕೆ ಯಾಕಂತ ಅಪ್ರಿ ತಲೆಗೆ ಹಚ್ಕೋತೀರ? ಕಸನ ನಿಮ್ ಮನೆಗೆ ಹಾಕ್ಯಾರ, ಇಲ್ಲ ನಿಮ್ ರೂಮ್ನಾಗ ಹಾಕ್ಯಾರ, ತಂದು ನಿಮ್ ಕಾಲ್ ಮೇಲೆ ಹಾಕ್ಯಾರ, ದಾಟ್ಕೊಂಡು ಹೋಗಿದ್ರೆ ಆಯ್ತು, ಅಂತ ಬರೀ ತಲೆ ಕೆಡಿಸ್ಕೊತಾರ ಯಾರ? ನೀನು ಡಿಗ್ರಿ ಓದ್ರೆ ಅಂತ ನಲಾಯಕ್, ನೀನು ಉಪಯೋಗನೇ ಇಲ್ಲ ನಿನ್ಗೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಕಸಕ್ಕೂ ಡಿಗ್ರಿಗೂ? ಯಾಕಿಲ್ಲ, ಒಂದು ಕಸದಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನಿನಗೆ? ಕಸ ಹಾಕಿದ್ರೆ ಕೊಳತೋಗುತ್ತೆ, ಕೊಳತು ಅದರಿಂದ ಕ್ರಿಮಿ ಕೀಟ ಹುಟ್ಟುತ್ತವೆ, ಸೊಳ್ಳೆ ಹುಟ್ಟುತ್ತೆ, ಜನರಿಗೆ ಕಾಯಿಲೆ ಬರುತ್ತೆ. ಈಗಂತೂ ಎಲ್ಲ ಕಡೆ ಡೆಂಗ್ಯೂ, ಮಕ್ಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಕಾಯಿಲೆ ಬರುತ್ತೆ, ವಾಸನೆ ಬರುತ್ತೆ. ಅದು ಗೊತ್ತಿಲ್ವಾ ನಿಮಗೆ? ಸರ್ಕಾರ ಅದನ್ನ ಕ್ಲಿಯರ್ ಮಾಡಕ್ಕಾಗಲ್ವಾ? ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ನಾವು ಟ್ಯಾಕ್ಸ್ ಕಟ್ಟಲ್ವಾ? ಜನಕ್ಕೆ ಬುದ್ಧಿ ಇಲ್ವಾ? ಇದೇ ಬಿಬಿಎಂಪಿ ಫೋನ್ ಮಾಡಿರಲ್ಲ, ತಗೊಂಡಿರ್ತಾರೆ ಬಂದು. ನಾನು ಯಾಕೆ ಫೋನ್ ಮಾಡ್ಬೇಕು? ನಾನು ಈ ದೇಶದ ನಾಗರಿಕ, ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಅವ್ರು ಬಂದು ಕ್ಲಿಯರ್ ಮಾಡ್ಬೇಕಾದ್ರೆ ಅವ್ರ ಜವಾಬ್ದಾರಿ. ನಮ್ಗೆ ಆಗಲ್ಲ ಅಂತ ನಾವು ಇಟ್ಕೊಂಡಿರೋದು ಗೌರ್ಮೆಂಟ್ ಆಫೀಸರ್ಸ್, ನಮ್ಮ ಸರ್ವೆಂಟ್ಸ್ ಗೊತ್ತಾಗಲ್ಲ ಅವ್ರಿಗೆ. ನಾನೇ ಫೋನ್ ಮಾಡ್ಬೇಕು, ನಾವು ಫೋನ್ ಮಾಡ್ಬೇಕಾ, ನಾವು ಹೇಳ್ಬೇಕಾ, ಅವ್ರು ಗೊತ್ತಾಗಲ್ವಾ? ಏನೋ ಬುದ್ಧಿ ಇಲ್ವಾ? ಏನ್ ತಗೊಂಡಿದ್ದೆ ಈ ದೇಶದ ಬಗ್ಗೆ? ಅದನ್ನ ಚಿಂತೆ ಮಾಡಿ. ಭಾರಿ ಶಾಣೆ ಇದೆಯಪ್ಪ. ಅಲ್ಲ ಎಲ್ಲದಕ್ಕೂ ಹಿಂಗೆ ತಂದ್ಬಿಟ್ಟು ಮಾತಾಡಿದ್ರ, ಕೆಲಸ ಸಾಲ್ವ್ ಮಾಡ್ಬಿಟ್ಬಿಟ್ಟು ಎಲ್ಲದಕ್ಕೂ ಹಿಂಗೆ ಮಾತಾಡಿದ್ರೆ ಏನಾಗ್ತದೆ? ಬರೀ ಈಗ ನಾಷ್ಟ ತಯಾರಾಗಿದೆ, ನಾಷ್ಟ ಮಾಡ್ಬರಿ, ನಾವು ಒಂಚೂರು ಹೊರಗೆ ಹೋಗ್ಬೇಕು. ಯಾಕೆ? ಅದೇ ನಮ್ಮ ಕಾಕನ ಮಗಳು ಹಡ್ದಾಳಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೋಗ್ಬರ್ತೀನಿ. ಆಯ್ತು ಹೋಗಿ, ನಿಮ್ಗೆ ಯಾರಿಗೂ ದೇಶಕ್ಕೆ ಚಿಂತೆನೆ ಇಲ್ಲ. ಓ ಅದೇ ಹಸಿರು ಕಲರ್ ಬಟ್ಟೆ ತಗೊಂಡಿದ್ದೀನಿ ಮೊನ್ನೆ, ಒಂದು ಹಸಿರು ಕಲರ್ ಟಾಪ್, ಅದೇ ಅದಕ್ಕೆ ಹಸಿರು ಕಲರ್ ಚಪ್ಪಲಿ ಇಲ್ಲ, ಮ್ಯಾಚಿಂಗ್ ಚಪ್ಪಲಿ, ಅದಕ್ಕೆ ತಗೊಂಡ್ಬರ್ತೀನಿ. ನೀವು ಬರ್ರಿ, ನಾಷ್ಟ ಮಾಡ್ಬಾರ್ದು ಜಲ್ದಿ. ಏಯ್ ನಿನಗೆ ಬುದ್ಧಿ ಇದೆಯೇನೆ? ಈ ದೇಶದ ಬಗ್ಗೆ ಏನಾದ್ರು ಚಿಂತೆ ಇದೆಯೇನೆ? ನಾನು ಈ ದೇಶದ ಕಸದ ಸಮಸ್ಯೆ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಮ್ಯಾಚಿಂಗ್ ಸೀರೆಗೆ ಮ್ಯಾಚಿಂಗ್ ಚಪ್ಪಲಿ ತಗೊಳ್ಳೋ ಬಗ್ಗೆ ಮಾತಾಡ್ತಾ ಇದೀಯ? ನಿನ್ನಂತ ನಾಗರಿಕರೊಂದೇ ಈ ದೇಶ ಉದ್ಧಾರ ಆಗಿಲ್ಲ. ಇವತ್ತು ಹೆಂಗಿದ್ರು ರವಿವಾರ ಅದ, ನಿಮ್ಗೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಈ ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕುತ್ಕೊಳ್ರಿ, ನಮಗೆ ಚಿಂತೆ ಹಚ್ಚಬೇಡ್ರಿ. ನಾಷ್ಟ ಮಾಡಿಲ್ಲ ಅಂದ್ರೆ ನಾವು ಹೋಗ್ತೀನಿ ಅನ್ನೋ ಕೆಲಸ. ಈ ದೇಶ ಯಾವಾಗ ಉದ್ಧಾರ ಆಗುತ್ತೋ ಏನಪ್ಪ, ಯಾವ ಫಲಿತರ ಆಗುತ್ತೋ ಈ ದೇಶ, ಇಲ್ಲಿರೋ ಸಮಸ್ಯೆಗಳು ಯಾವಾಗ ಪರಿಹಾರ ಆಗ್ತವೋ, ಟ್ಯಾಕ್ಸ್ ಪೇಯರ್ ದುಡ್ಡಿಗೆ ಯಾವಾಗ ಜವಾಬ್ದಾರಿಯಿಂದ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಏನೋ ಅಪ್ಪ, ಈ ದೇಶಕ್ಕೆಲ್ಲ ಇದೆ ಭವಿಷ್ಯ. ಈ ದೇಶ ಎಷ್ಟೆಲ್ಲ ಪ್ರಾಬ್ಲಮ್ ಇದೆ, ಯಾವಾಗ ಸಾಲ್ವ್ ಆಗುತ್ತೋ ಏನೋ ಅಪ್ಪ, ನನಗಂತೂ 1 ವರ್ಷ ಆಗಿಲ್ಲ.
ನಮ್ ಪಕ್ಕದ ಮನೆ ರಾಹುಲ್ ಇದಾನಲ್ಲ, ನೀ 10th ಕ್ಲಾಸ್ ಓದ್ತಾ ನೋಡು, ಆ ಹುಡುಗ ಫೋನ್ ಮಾಡಿದ್ದಂತ BBMP ಅವ್ರಿಗೆ, ಬಂದ್ ಕಸ ಎತ್ತಲಿಕ್ಕತ್ತಾರಪ್ಪ. ಒಂದ್ ಫೋನ್ ನಾಗ ಆಗೋದ್ ಕೆಲ್ಸ, ನೀ ಸುಮ್ನೆ ತಲೆಗೆ ಹಚ್ಕೊಂಡು ನಿಂತ ಅಪ್ಪ ಕಿಚ್ಚಾಡ್ತೀನಿ. ಏನು ಒಬ್ಬ 10th ಕ್ಲಾಸ್ ಹುಡುಗ ಗೌರ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಕಸದ ಗಾಡಿ ಕರ್ಸಂಗ ಆಗ್ಬಿಟ್ನ, ಅಂತ ದುಸ್ಥಿತಿ ಬಂದ್ಬಿಡ್ತೀನಿ ದೇಶಕ್ಕೆ. ಅಯ್ಯೋ, ಈ ದೇಶಕ್ಕೆ ಭವಿಷ್ಯ ಇಲ್ಲ. ಇರ್ಲಾರ ತಲೆ ಹಚ್ಕೊಂಡು ಟೆನ್ಷನ್ ಮಾಡ್ಕೋತಾನೆ ಅಯ್ಯಪ್ಪ, ಏನ್ ಮಾಡ್ಬೇಕೇನು. ಹಲೋ 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 ಅಣ್ಣ, ಎಲ್ಲಿದ್ದೀಯ ಅಣ್ಣ? ಇಲ್ಲಿ ನಾಷ್ಟ ತರಕೊಂಡಿದ್ದೆ. ನಿಮ್ಮ ವೈನಿ ನಾಷ್ಟ ಮಾಡಿರ್ಲಿಲ್ಲ, ಅದಕ್ಕೆ ತರಕೊಂಡಿದ್ದೆ. ಅಲ್ಲ ಅಣ್ಣ, ನಮ್ಮ ಮನೆಯವರು ಎದ್ದು ಚುಚ್ಚುತ್ತದಂತೆ ಬಿದ್ದು ಬಿಟ್ಟಾರ, ಪ್ರಜ್ಞೆನೇ ಇಲ್ಲ ಅಣ್ಣ. ಸ್ವಲ್ಪ ಜಲ್ದಿ ಬರ್ತೀಯಾ? ಹೌದಾ, ಬಂದೆ ಬಂದೆ ಬಂದೆ, ಬರೋ ಮಟ್ಟ ಎದೆ ಉತ್ತರವ. ಹ್ಞೂ ಹ್ಞೂ, ಸರಿ ಅಣ್ಣ, ಜಲ್ದಿ ಬಾ ಅಣ್ಣ, ಸ್ವಲ್ಪ ಬರ್ತೀನಿ ಬರ್ತೀನಿ ಬರ್ತೀನಿ. ಹ್ಞೂ ಸರಿ ಸರಿ. ಇಬ್ರು ಗಂಡ ಹೆಂಡತಿ ಅರ್ಥ ಮಾಡಕತ್ತೀರಿ, ನಾನು ನನ್ನ ಹೆಂಡತಿಗೆ ಟಿಫನ್ ಕೊಡದ್ಬಿಟ್ಟು 2 ಕಿಲೋಮೀಟರ್ ಓಡಿ ಬಂದೀನಿ. ಏನಾಯ್ತು? ಅಯ್ಯೋ, ಏನೂ ಆಗಿಲ್ಲ ಅಣ್ಣ, ಈ ಅಪ್ಪಂದು ವಾರ ವಾರ ಇದೇ ಕತ್ತಿ ನೋಡು. ಏನಾರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಆ ಪ್ರಾಬ್ಲಮ್ನ ಇಟ್ಕೊಂಡು ಇಡೀ ದೇಶ ಬೈಕೊಂಡು ಆರಾಮಾಗಿರ್ತಾನ. ಆ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅಂತಂದ್ರೆ ಇವನಿಗೆ ಆರಾಮಿಲ್ಲದಂಗೆ ಆಗುತ್ತೆ, ಎದೆ ಚುಚ್ಚಿದಂಗೆ ಆಗುತ್ತೆ. ಆ ಕಸ ಇತ್ತು ರೋಡ್ನಾಗ, ಕಸ ಇತ್ತು ಅಂತೇಳಿ ಬೈಕೋತ ಕೂತಿದ್ದ. ಕಸ ಕ್ಲಿಯರ್ ಆದ ತಕ್ಷಣ ಎದೆ ನೋವಾಗಿ ತಲೀತು ಸುತ್ತಿ ಬಿದ್ದಿದ್ದ. ಅಯ್ಯೋ, ಇದೇನು ಬಂತಪ್ಪ ಅಂತೇಳಿ ನಾನು ಮನೆಯಾಗಿದ್ದ ಕಸ ತೊಗೊಂಡೋಗಿ ಆ ರೋಡ್ನಾಗ ಹಾಕಿ ಒಂದು ಫೋಟೋ ತೆಗೆದು ಆ ಫೋಟೋ ತೋರಿಸಿ, ನೋಡ್ರಿ ಕಸ ಮತ್ತೆ ಹಾಕ್ಯಾರ ರೋಡ್ನಾಗ ಅಂತೇಳಿ ತೋರಿಸಿದೆ. ಮತ್ತೆ ಪ್ರಾಬ್ಲಮ್ ಶುರು ಆಯ್ತಲ್ಲ, ಅದಕ್ಕೆ ಎದ್ದು ಬೈಕೋತ ಕೂತಾರ ನೋಡಿ. ಮತ್ತೆ ಒಟ್ಟು ಈ ದೇಶ ಸರಿ ಇಲ್ಲ, ಈ ಜನ ಸರಿ ಇಲ್ಲ ಅಂತ ಬೈತಿದ್ರೇ ಅವ್ರು ಆರಾಮಾಗಿ ಇರ್ತಾರೆ ನೋಡು. ಬಾವಾ, ನೀನು ಏನು ಹೇಳು ಒಟ್ಟಿನಲ್ಲಿ, ನಮ್ಮ ದೇಶಕ್ಕೆ ಫ್ಯೂಚರೇ ಇಲ್ಲ.